ಸೊ ನಾವು ಎಲ್ಲಿ ಹೊಂಟಿವಪ್ಪ, ಎಷ್ಟು ರೆಡಿ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಂದ್ರೆ ಎಕ್ಸಾಕ್ಟ್ಲಿ ಮುಂದೇನ ಕಾಣತ್ತಲ್ಲ, ಅದು ರಿವರ್ ಐತಿ, ಅಂದ್ರೆ ನ್ಯಾಚುರಲ್ ರಿವರ್ ಐತಿ. ಸ್ಟಾರ್ಲಿಂಗ್ ರಿವರ್ ರೆಸಾರ್ಟ್ ಬಂದಿವಿ. ಸೊ ಮತ್ತ ಫುಲ್ ಫಾರೆಸ್ಟ್ ಐತಿ, ಹಿಂಗಾಗಿ ಮಸ್ತ್ ಒಂಥರ ಉಳ್ಳಾಡ್ಬೇಕು, ರೆಸ್ಟ್ ತಗೋಬೇಕು ಅನ್ಸಕತ್ತೈತಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗದಿರಿ, ಆರಾಮದಿರೇಣ, ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ನಾನು, ಚೀಕು, ಸಾನು, ವಿನಯ್ ಅವರು ಎಲ್ಲರೂ ರೆಡಿ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ನಾವು ಎಲ್ಲಿ ಹೊಂಟಿವಪ್ಪ, ಎಷ್ಟು ರೆಡಿ ಆಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಂದ್ರೆ ದಾಂಡೇಲಿಗೆ ಹೊಂಟಿವಿ. ದಾಂಡೇಲಿಗೆ ಈಗ ಸಡನ್ಲಿ ಯಾಕೆ ಹೊಂಟಿವಿ ಅಂದ್ರೆ ಟ್ಯಾಲೆಂಟ್ ಟ್ರೈಬ್ ಅವ್ರದ್ದು ಒಂದು ಲಾಂಚ್ ಇವೆಂಟ್ ಐತಿ. ಟ್ಯಾಲೆಂಟ್ ಟ್ರೈಬ್ ಅವ್ರದ್ದು ದಾಂಡೇಲಿ ಒಳಗೆ ಟ್ಯಾಲೆಂಟ್ ಟ್ರೈಬ್ ಅವ್ರದ್ದು ಒಂದು ಲಾಂಚ್ ಇವೆಂಟ್ ಐತಿ. ಆ ಲಾಂಚ್ ಇವೆಂಟ್ಗೆ ನಮ್ಗೆ ಇನ್ವೈಟ್ ಮಾಡ್ಯಾರು, ಮತ್ತು ಕರ್ನಾಟಕದ ಎಲ್ಲ ಟಾಪ್ ಇನ್ಫ್ಲುಯೆನ್ಸರ್ಸ್ ಅಲ್ಲಿ ಬರಾಕತ್ತಾರು. ಸೊ ಅದ್ರೊಳಗೆ ನಮಗೂ ಇನ್ವಿಟೇಷನ್ ಬಂದೈತಿ, ಹಿಂಗಾಗಿ ಒಂದು ಖುಷಿ. ಸೊ ಹಂಗೆ ಸಾನು ಮತ್ತು ಚಿಕ್ಕನ್ ಕರ್ಕೊಂಡು ಹೋದ್ವಿ ಅಂದ್ರೆ ಒಂದು ಸ್ಮಾಲ್ ಟ್ರಿಪ್ ಆಗ್ತತಿ ದಾಂಡೇಲಿಗಂತ ಹೇಳಿ ಎಲ್ಲರೂ ಹೊಂಟಿವಿ. ಆಲ್ರೆಡಿ ಬ್ಯಾಗ್ ಅದು ಎಲ್ಲ ಪ್ಯಾಕ್ ಆಗ್ಯಾವು, ರೆಡಿ. ಚಲೋ ಹೋಗುನು, ಮುಂಜಾನಿಂದ ಯಾವಾಗಿಂದ ಗುದ್ದಾಡಕತ್ತಿನ ಎಲ್ಲ ಪ್ಯಾಕಿಂಗ್ ಮಾಡಕ, ಫೈನಲಿ ಈಗ ಪ್ಯಾಕಿಂಗ್ ಆಯ್ತು. ಚಿಕ್ಕ ನೋಡ್ರಿ, ಶೂ ಕೀಸ್ ಹಾಕೊಂಡ ಜೆಂಟಲ್ಮನ್ ಆಗಿ ಅಡ್ಡಾಡಕತ್ತಾನು. ನಮ್ ಸಾನು ಈ ಕಡೆ ಅದಾಳು, ಒಂದು ಕ್ಯೂಟ್ ಆಗಿ ಹೇರ್ ಸ್ಟೈಲ್ ಮಾಡೇನಿ, ಆಕಿನ ರೆಡಿ ಆಗಿ ಹೊರಗ್ ನಿಂತಾಳು. ಸೊ ಚಲೋ ಎಲ್ಲಾರು ಹೋಗುನು ದಾಂಡೇಲಿಗ. ಒಂದು ಲಾಂಚ್ ಇವೆಂಟ್ ಅಟೆಂಡ್ ಆದಂಗ ಆಯ್ತು, ಪ್ಲಸ್ ನಮ್ದೊಂದು ಸ್ಮಾಲ್ ಟ್ರಿಪ್ ಆದಂಗು ಆಯ್ತು. ಎಲ್ಲಾರು ಎಂಜಾಯ್ ಮಾಡ್ಕೊಂಡ್ ಬರೋನು ರೀ. ಆಯ್ತು ಚಲೋ, ಎಲ್ಲಾರು ರೆಡಿಯಾಗಿ ನಿಂತೀವಿ. ಖರೆ ನಿಮ್ದು ಏನ ಕೆಲ್ಸನ ಮುಗಿಯಾಕ ಲಾಸ್ಟ್ ಮೂಮೆಂಟ್ ತನಕ ಕೆಲ್ಸನ ಕೆಲ್ಸ ನಿಮ್ದು ಬರೇ. ಹೌದಿಲ್ ಚಿಕ್ಕು, ಏನಾಗಿಲ್ಲ, ಹೇಳ ಹೇಳ. ನಮ್ ಚಿಕ್ಕಂದೊಂದು ಹೊಸಾದ, ಹಿಂಗೇನಾರೇ ಒಂದ್ ಈಟ್ ಬಿದ್ದಂದ್ರೆ ಯಾರ ಬಂದು ಎಬ್ಸತನ ಹೇಳಂಗೆ ಇಲ್ಲ, ಅಲ್ಲೇ ಬಿದ್ದ ಬಿಡ್ತಾನ ಹಂಗ. ಹಾ, 1 2 3 ಕರೆಕ್ಟ್. ನೋಡಿ ನಿನ್ ನೋಡ ಹೆಂಗ್ ಮಾಡತ್ತಾನ. ನಿನ್ ನೋಡ ಅವ ಹೆಂಗ್ ಮಾಡತ್ತಾನ. ಚಿಕ್ಕು ಅಕ್ಕ ಕೊಡು ಹೈ ಫೈ, ಅಕ್ಕ ಕೊಡು. ವೆರಿ ಗುಡ್, ನೈಸ್. ಮತ್ತೆ ಕೊಡು ಹೈ ಫೈ. ಫೈನಲಿ ಜರ್ನಿ ಸ್ಟಾರ್ಟ್ ಆಗೈತಿ. ಫಸ್ಟ್ ಟೈಮ್ ನಮ್ ಚಿಕ್ಕು ಮತ್ತೆ ಸಾನು ಈ ರೀತಿ ಹಿಂದೆ ಕೂತಾರು. ಆಕ್ಚುಲಿ ಚಿಕ್ಕು ಕಾರ್ ಸೆಟ್ ಒಳಗದಾನಲ್ಲ, ಸೊ ನಾನೇ ಹಿಂದೆ ಕುಂದಿರ್ತೀನಿ, ಸಾನು ಮುಂದ್ ಕುಂದಿರ್ಲಕ್ಕಂತ ವಿಚಾರ ಮಾಡಿದ್ವಿ. ಬಟ್ ಚಿಕ್ಕು ಅಂತೂ ಸಾನುಗ್ ಜೊತೆನ ಕುಂಡಿರ್ತೈತಿ, ನನಗ್ ಕೂತ್ರ ಇದನ್ ಮಾಡಕತ್ತಾನು. ಸೊ ಹಿಂಗಾಗಿ ನೋಡ್ಕೋತ ಅದೀನಿ. ಇವತ್ ಫಸ್ಟ್ ಟೈಮ್ ಅನ್ನ ಕುಂದ್ರಸೇನೆ ಹಿಂಗ ಹಿಂದೆ ಇಬ್ರು, ಹಿಂಗಾಗಿ ಪೂರಾ ಲಕ್ಷ ಅವ್ರ ಕಡೆನ ಐತಿ. ಕರೆ ನೋಡ್ರಿ ಎಷ್ಟ್ ಕಂಫರ್ಟೇಬಲ್, ಮಸ್ತ್ ಆಗಿ ಕೂತಾರ ಇಬ್ರು, ಸ್ಪೆಷಲಿ ನಮ್ ಚಿಕ್ಕು. ಹೌದಿಲ್ರಿ, ಕ್ಲೈಮೇಟ್ ಎಕ್ದಮ್ ಮಸ್ತ್ ಐತಿ ನೋಡ. ಹೌದಾ, ಟ್ರಿಪ್ ಗೆ ಹೇಳಿ ಮಾಡಿಸಿದ ಕ್ಲೈಮೇಟ್ ಐತಿ, ಮಸ್ತ್ ಡಲ್ ಹಂಗೆ ಮಾಡ್ಬಿದ್ದತಿ ಫುಲ್. ಹಿಂಗಾಗಿ ಅಗ್ದಿ ಲಾಂಗ್ ಡ್ರೈವ್ ಟ್ರಿಪ್ ಗೆ ಹೋಗಾಕ ಎಕ್ದಮ್ ಪರ್ಫೆಕ್ಟ್ ಎನ್ವೈರ್ಮೆಂಟ್ ಹೇಳಿ ಮಾಡಿಸ್ದಂಗ ಆಗೈತಿ. ಇವತ್ತ ಇನ್ನೊಂದ್ ಸ್ವಲ್ಪ ಟೈಮ್ ಒಳಗ ಮೇ ಬಿ ಇವ್ರಿಬ್ರು ಮಕ್ಕೋಬಹುದು, ನೋಡೋನು ಏನೇನ್ ಮಾಡ್ತಾರು. ಸೊ ಚಲೋ, ಈಗ ನಾಷ್ಟ ಗಿಷ್ಟ ನಮ್ದು ಎಲ್ಲ ಆಗೈತಿ, ನೀರಾದು ಎಲ್ಲ ನಾನು ಸ್ನಾಕ್ಸ್ ಎಲ್ಲ ತಗೊಂಡನ ಬಂದಿನಿ. ಹಿಂಗಾಗಿ ಎಲ್ಲಿ ನಡು ಸ್ಟಾಪ್ ತಗೊಳೋದು ಪ್ಲಾನ್ ಇಲ್ಲ. ಈಗ ಆಲ್ರೆಡಿ ಲೇಟ್ ಆಗೈತಿ, ನಾನ್ ಸ್ಟಾಪ್ ಈಗ ದಾಂಡೇಲಿಗನ ಐತಿ. ಚಲೋ ಹೋಗೋಣ. ಫುಲ್ ಜೋಶ್ಲಕ್ ಕೂತಿದ್ದ ಕಾರ್ ಸೀಟ್ ಒಳಗಿಂದ ಸಾನನ್ ಜೋಡಿ, ಈಗ ಸಾಕಾಯ್ತು. ಹಿಂಗಾಗಿ ಮತ್ತ ಕೈ ಮಾಡಕತ್ತ, ಹಿಂಗಾಗಿ ವಿನಯರು ನಡು ಕಾರ್ ಡ್ರಾಪ್ ಮಾಡಿದ್ರು. ಹಿಂಗಾಗಿ ಈಗ ಚಿಕ್ಕ ನೋಡ್ರಿ ಮುಂದ್ ಬಂದ್ ಕೂತಾನು, ನಿದ್ದಿ ಬಂದಾನು, ಫುಲ್ ಅಕ್ಕಳಿಸಾಗತ್ತಾನು. ಇನ್ ಸಾನು ಮಸ್ತ್ ಹಬ್ಬಕ್ಕೆ ಹಿಂದ ಎಂಜಾಯ್ ಮಾಡ್ತಾಳೋದಿಲ್ಲ. ಮಕ್ಕ ನೀನು ಅವನು ಮಕ್ಕೋತಾನು, ನೀನು ಮಕ್ಕೊಂಬಿಡು, ಬರೋಣ ಎಬ್ಬಿಸ್ತೀವಿ ಇಬ್ರಿಗಿನ. ಅಲ್ಲಿ ಚಿಕ್ಕ ಮುಗೀತು, ಅಕ್ಕನ ಜೋಡಿ ನಿಂತ್ಕೊಂಡ್ರದ ಹೌಸ ಏನೈತೆ, ಫಾರೆಸ್ಟ್ ಐತಿ ಫುಲ್, ಏನ್ ಮಸ್ತ್ ಐತಿ ನೋಡ ವ್ಯೂ. ಮಸ್ತ್ ಐತಲ್ಲ ರೀ ನೇಚರ್, ನೆಟ್ಟ ನಡು ಜಂಗಲ್ ಒಳಗ ಗಾಡಿ ನಡ್ಕೊಂಡ್ ಹೋದಂಗ ಅನಿಸ್ತಲ್ಲ, ಸಫಾರಿ ನಾವ ಸಫಾರಿ ಮಾಡ್ದಂಗ ಅನಿಸ್ತಾ. ರಿಯಲ್ ಜಂಗಲ್ ಸಫಾರಿ ಹೆಂಗಿರ್ತಾರ ಕೇದಾರ, ನಾವ್ ರೋಡ್ ಮೇಲೆ ಹೊಟ್ಟಿವಿ. ಜಂಗಲ್ ಸಫಾರಿ ಅಂದ್ರೆ ಹಿಂಗ ರಿಯಲ್ ದಾಗ ಜಂಗಲ್ ಒಳಗ ಜಂಗಲ್ದಾಗ, ಅದು ಮತ್ತೆ ಹಿಂಗ್ ಮಡ್ ರೋಡ್ ಇರ್ತೈತ ಅದು ಜೀಪ್ ಒಳಗ.
ಹೆಂಗೈತ್ ಸನು ನೋಡತ್ತಿಲ್ಲ ಮೇನ್ ಅಂದ್ರ ಗ್ರೀನ್ರಿ ಮಾನ್ಸೂನ್ ದಾಗ ಬಂದಿವ್ ಇದ್ ನೋಡ್ಸ್ರಿ ನಟ್ಟ ನಡು ಗಿಡದೊಳಗ್ ಕೊಂಪೆ ಒಳಗಿಂದ ಹೊಂಟಂಗ ಅನಸ್ತದ ಬಿಸಿಲು ಬರಂಗೆ ಇರ್ಲಿಲ್ಲ ಫುಲ್ ಮಸ್ತ್ ನೆಳ್ಳ ಅನಸ್ತದ ಹೌದು ಅವ್ರ ಮನಿ ಅಂದ್ರ ಗಿಡದಾಗ ಜಂಗಲ್ ಅವ್ರ ಮನಿ ಜಸ್ಟ್ ಬಂದು ದಂಡೇಲಿಗೆ ರೀಚ್ ಆದ್ವಿ ಎಲ್ಲಿ ಬಂದಿವಿ ಅಂದ್ರ ಸ್ಟಾರ್ಲಿಂಗ್ ರಿವರ್ ರೆಸಾರ್ಟ್ಗೆ ಬಂದಿವಿ ಸೊ ಆ್ಯಕ್ಚುಲಿ ಅವ್ರು ಗಿಡಗಳು ಒಂದು ಸ್ವಲ್ಪ ಬೆಳೆದಾವಲ್ಲ ಅದಕ್ಕೆ ಹೆಸರು ಕ್ಲಿಯರ್ಲಿ ಕಾಣಿಸ್ತು ಅಲ್ಲಿ ಹೆಸರು ಐತೆ ಅವ್ರದ್ದು ಸನೂ ಮಕ್ಕೊಂಡಿದ್ಲು ಈಗ ಜಸ್ಟ್ ಎದ್ಲು ಎದ್ದಿ ಬಂದೈತಿ ಪಪ್ಪ ಕಿರ್ಕೊಂಬರಕ್ಕೆ ಹೋಗ್ಯಾರ ಅಲ್ಲಿ ರಿಸೆಪ್ಷನ್ ಕಡೆ ಹೋಗ್ಯಾರ ಚಿಕ್ಕ ಆಲ್ ಮಂದ್ರಿ ಚಿಕ್ಕನು ಈಗ ಜಸ್ಟ್ ಎದ್ದಾನು ಎಲ್ಲ ಒಂಟಿ ಏನ ಅಲ್ಲಿ ಕೂತ್ಬಿಡ್ತಿ ಒಳಗೆ ಹೋಗ್ಕೊಂಡ್ರಕ್ಕೆತ್ತಲ್ಲ ನೀವು ಹೋಗ್ತಿ ಅಕ್ಕನಂತಕ್ಕ ಹೋಗು ಅಕ್ಕಗೆ ಹಾಯ್ ಮಾಡ್ಬಾ ಹೋಗ ಅಕ್ಕನಂತಕ್ಕ ಅಲ್ಲಿ ಬಂದಿರಿ ಚಿಕ್ಕು ನೀವು ದಾಂಡೇಲಿಗೆ ಬಂದಿರಿ ಅಲ್ಲಿ ಕೂತಾಳಕ್ಕ ಮಸ್ತ್ ಗಾರ್ಡನ್ ಒಳಗೆ ಕೂತ್ಬಿಟ್ಲ ಅಕ್ಕ ಬಂದ ಈಗ ಊಟ ಮಾಡೋದೈತಿ ಈಗ ಲಂಚ್ ಟೈಮ್ ಆಗೈತಿ ಈಗ ರೂಮಿಗೆ ಬಂದೀವಿ ಕೆಳಗೆ ಅಲ್ಲೇ ರಿಸೆಪ್ಷನ್ಗೆ ಹೋಗಿ ಐ ಡಿ ಪ್ರೂಫ್ ಅದು ಎಲ್ಲ ಕೊಟ್ಟು ರೂಮ್ ಅಲಾಟ್ ಮಾಡೋರು ಸೊ ರೂಮಿಗೆ ಬಂದೀವಿ ನೋಡ್ರಿ ರೂಮ್ ಎಷ್ಟು ಮಸ್ತ್ ಐತಿ ನಾನು ರೂಮ್ ಟೂರು ನಿಮಗೆ ಹಾಕಿರ್ತೀನಿ ಅಂದರೆ ಡೀಟೇಲ್ ಆಗಿ ಇದು ರೂಮ್ ಎಕ್ಸಾಕ್ಟ್ಲಿ ಹೆಂಗೈತಿ ಅಂತ ನಿಮಗೆ ಗೊತ್ತಾಗ್ತೈತಿ ಆ್ಯಸ್ ಯೂಶ್ವಲ್ ಬಂದ ಕೂಡ ನಮ್ಮ ಚಿಕ್ಕು ನೋಡ್ರಿ ಟಾಯ ಟೆಲಿಫೋನ್ ಜೊತೆ ಆಟ ಆಡೋದು ಮನ್ಯಾಗ ಚಿಕ್ಕು ಯಾರಿಗಾರ ಹಚ್ಚಿಗಿಚ್ಚು ಅವ್ರು ಬರ್ತಾರೆ ನೋಡಿ ಅದೀಗ ಸೊ ಇದ್ರ ಸಂಬಂಧನ ಮನ್ಯಾಗ ಒಂದೀಗ ಚಿಕ್ಕುಗ ಮತ್ತು ಸಾನುಗ ವಿನಯವರು ಟೆಲಿಫೋನ್ ಆಟ ಆಡಕ್ ತಗೊಂಡ್ ಬಂದಾರು ಇವ್ ಬಂದ್ ಬಂದ್ಕೊಳ ಹಿಂಗ ಎಲ್ಲಿ ಬಂದ್ರು ರೆಸಾರ್ಟ್ ಬರ್ಲಿ ಹೋಟೆಲ್ಗೆ ಬರ್ಲಿ ಟೆಲಿಫೋನ್ ಬಂದು ಹಾಕಿ ಬಿಡ್ತಾನು ಸೊ ವಿನಯವರು ಸ್ವಲ್ಪ ಫ್ರೆಶ್ ಆಗತ್ತಾರು ಈಗ ನಾವು ಬರೋ ತನಕ ಲಂಚ್ ಟೈಮಿಂಗ್ ಆಗೈತಿ ಓ ಯಾರ್ ಚಿಕ್ಕು ಏನಾರು ಒತ್ತಬಾರ್ದಪ್ಪ ಬೈತಾರ ಅಂಕಲ್ ಒತ್ತಬಾರ್ದ ಚಿಕ್ಕು ಹಂಗಲ್ಲ ಸೊ ಲಂಚ್ ಟೈಮ್ ಆಗೈತಿ ಈಗ ನಾವು ಈಗ ಲಂಚ್ ಮಾಡ್ಕೊಂಡ್ ಬರ್ಬೇಕು ಚಲೋ ಲಂಚಿಗೆ ಹೋಗೋಣ ಮಸ್ತ್ ಅನ್ಸಕತ್ತೈತಿ ಬಾಲ್ಕನಿ ಭಾರಿ ಐತಿ ಸೊ ಫುಲ್ ಫಾರೆಸ್ಟ್ ಒಳಗೆ ಬಂದು ನಿಂತಂಗೆ ಅನ್ಸಕತ್ತೈತಿ ನಡ್ರಿ ಊಟ ಮಾಡೋದೈತಿ ಸಾನು ಚಿಕ್ಕು
ಚಿಕ್ಕು ಮಮ್ಮ ಮಾಡುದೈತ್ರ ಜೈಗ ಟೆಲಿಫೋನ್ ಜೊತೆ ಆಟ ಕೂತ್ಕೊಂಡಿರೋದಿಲ್ಲ. ಏನಿಲ್ಲ ನಡ್ರಿ, ಊಟ ಮಾಡಿ ಬರ್ನು. ಲಂಚ್ ಮಾಡಕ್ಕ ಇಲ್ಲಿ ಕೆಳಗ್ ಬಂದಿವಿ. ಸಾನುಗ ಮತ್ ಚಿಕ್ಕುಗ ತಾಟ ಹಚ್ಚಿ ಕೊಟ್ಟಿವಿ. ಈಗ ವಿನಯವ್ರು ತಾಟ ಹಚ್ಕೊಳಕ್ ಹೋಗ್ಯಾರು. ಅಲ್ಲದಾರು ಏನ ಚಲೋ ಐತಿ, ಮಸ್ತ್ ಐತಿ, ವೆರಿ ಗುಡ್. ಸೊ ಅವ್ರಿಬ್ರಿಗೆ ತಿನ್ನುವಂಗೆ ಏನೈತಿ, ಅಷ್ಟ ಹಚ್ಕೊಂಡು ಬಂದಿವಿ. ಇದು ಪಲ್ಯ ಗಿಲ್ಲೆ ಅದು ಇಲ್ಲ, ಅವ್ರೇನು ತಿನ್ನಂಗಿಲ್ಲ. ಕರ್ಡ್ ರೈಸ್, ಪ್ಲೈನ್ ರೈಸ್, ಆಮೇಲೆ ಸ್ವಲ್ಪ ಎಲ್ಲ ಸೊಂತಿಕಾಯಿ, ಹಪ್ಪಳ ಹಿಂಗೆಲ್ಲ ತೊಗೊಂಡು ಬಂದಿವಿ. ಈಗ ವಿನಯವರು ಅಲ್ಲಿ ಹಚ್ಕೊಳಕತ್ತಾರು. ಅವರು ಬಂದ ಇಲ್ಲಿ ಕೂತ ಮೇಲೆ ನಾನು ಹೋಗಬೇಕು. ಸೊ ನಾವು ಎಲ್ಲಿನು ಹಿಂಗೆ ರೆಸಾರ್ಟ್ಗೆ ಅಥವಾ ಎಲ್ಲಿ ಹೋಟೆಲ್ಗೆ ಹಿಂಗೆ ಹೊರಗೆ ಹೋದ್ ಅಂದ್ರೆ ನಮ್ದು ಹಿಂಗೆ ಆಗ್ತೈತಿ, ಆಳಿ ಪಾಳಿಲೆ. ಒಬ್ರು ಕುಂಡ್ರದು, ಒಬ್ರು ಹಚ್ಕೊಂಬರೋದು ತಾಟ. ಸಾವ್ಕಾಶ್ ಚಿಕ್ಕು, ನಿಂಗೆ ಸ್ಪೂನ್ ತೊಗೊಂಡು ನಾನು ತಿನ್ನಿಸ್ತೀನಿ ಅಂಕ. ಸೊಂತಿಕಾಯಿ ತಿನ್ನ, ನಾ ಆಮೇಲೆ ನಿಂಗೆ ಮೊಮ್ಮ ತಿನ್ನಿಸ್ತೀನಿ. ಸ್ಪೂನ್ ತೊಗೊಂಬರ್ತೀನಿ, ಮೊಮ್ಮ ತಿನ್ನಿಸ್ತೀನಿ. ಓಕೆ, ಗುಡ್ ಬಾಯ್. ಹಚ್ಕೊಂಬಂದ್ರೆ ನೀವ ನಾ ಹೋಗ್ಲಿಗ ಹಚ್ಕೊಂಬರ್ಲಿ. ಅವ್ನು ನೋಡ್ರಿ, ಅವ್ಗೊಂದು ಸ್ಪೂನ್ ಅಷ್ಟು ತೊಗೊಂಬರ್ತೇನೆ ಅನ್ನ ಉಣ್ಸಕ್ಕ. ಅದ್ನ ಚಿಕ್ಕು ಹಚ್ಚಿನಿ ನಂಗಲ್ಲ. ಪಕೋಡ ಕರಿ ಸಾರ್ ಒಳಗನ ಪಕೋಡ ಗತ್ಲೆ ಹಾಕಿರ್ತಾರ. ಚಿಕ್ಕು ಯಾತ್ ನಿಂದ್ರ ಬೇಡ ಚಿನ್ನ, ಯಾತ್ ನೀ ತೊಗೊಂಡಿಲ್ಲ. ತಕೊಂಡ್ರ ತಕೊಂಡ್ರ ಇದನ್ ಕೊಡ, ಉಂಗ್ಸ್ರಿ ಅದ್ ಕೊಡ, ಇದನ್ ಕೊಡ, ಕಾಕಡಿ ಕೊಡ. ನಿಂಗೂ ಕೊಡ್ತೀನಿ ನೋಡಿಲ್ಲ, ನಿನ್ ಚಮಚ ನಿನ್ಗೂ ಕೊಡ್ತೀನಿ. ಹೊಟ್ಟೆ ತುಂಬಬೇಕಿಲ್ಲ, ಫಸ್ಟ್ ಹೊಟ್ಟೆ ತುಂಬುದು ಇಂಪಾರ್ಟೆಂಟ್ ಐತೆ. ಜಸ್ಟ್ ಈಗ ಊಟ ಮಾಡ್ಕೊಂಡು ಮ್ಯಾಲೆ ರೂಮಿಗೆ ಬಂದ್ವಿ. ಸೊ ಮಧ್ಯಾಹ್ನ ಆಗೈತಿ, ಫಸ್ಟ್ ಕ್ಲಾಸ್ ಊಟ ಇತ್ತು. ಮತ್ತು ಫುಲ್ ಫಾರೆಸ್ಟ್ ಐತಿ, ಹಿಂಗಾಗಿ ಮಸ್ತ್ ಒಂಥರ ಉಳ್ಳಾಡಬೇಕು, ರೆಸ್ಟ್ ತೊಗೋಬೇಕು ಅನ್ಸಕತ್ತೈತಿ. ನಮ್ಮ ಚಿಕ್ಕು ಮತ್ತು ಸಣ್ಣ ಹತ್ರ ದಣಿಯಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಲಿ ಹೋಗ್ಕೋತಾರ. ಬರೇ ಬರೇ ಆ ಕಪಾಟ್ ತೆಗೆದು ಕಪಾಟ್ ಒಳಗೆ ಹೋಗ್ಕೊಂಡ್ರದು ಆಟ ಆಡೋದು. ಬರೇ ದಣಿಗ್ 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 ನಡೆದೈತಿ ಇಬ್ಬರದು. ಬರೇ ಬರ್ತಾರು, ಓಡಾಡ್ತಾರು, ಜಿಗದಾಡ್ತಾರು, ಮತ್ತು ಕಪಾಟ್ ಒಳಗೆ ಹೋಗ್ತಾರು. ಸಾವ್ಕಾಶ್ ಸಾವ್ಕಾಶ್ ಚಿಕ್ಕು ಸಾವ್ಕಾಶ್. ಹಾ, ಸೊ ನಾನು ಮತ್ತೆ ಇವರು ಒಂಥರ ರಿಲ್ಯಾಕ್ಸ್ ಮೋಡ್ ಒಳಗೆ ಒಂದು ಸ್ವಲ್ಪ ಕೂತೀವಿ. ಹಂಗೆ ಹುಡುಗರು ಮಾತ್ರ ಮಸ್ತ್ ದಣಿಗೆ ಹಾಕಾಕತ್ತಾರು. ಮತ್ತೆ ಚಿಕ್ಕು ಬೈತಾರೋ ಅಂಕಲ, ಬರೇ ಬರೀ ಏನು ಕಪಾಟಕ್ಕೆ ಬೈನ್ ಹತ್ತಿರಂತ. ಶಾಣೆ ಹಂಗೆಲ್ಲ ಮಾಡಬಾರ್ದು, ಶಾಣೆ ಅದಿಲ್ಲ. ನೀನು ನೋಡಿ ಎಲ್ಲ ಅವನು ಮಾಡ್ತಾನೆ ನೋಡು, ನೀ ಏನು ಮಾಡ್ತೀಯ ಅಂತ ಮಾಡ್ತಾನೆ. ಹೋಗಿ ಅಲ್ಲೇ ಆಡೋಗ್ರಿ, ಹಂಗೆ ಸುಮ್ಮ ಮಾಡ್ರಿ. ಸೊ ಡಾಟ್ 5:30 ಆಗೈತಿ, ನಾವೆಲ್ಲಾರು ರೆಡಿ ಆಗಿವಿ. ನಾನು, ಸಾನು, ಚಿಕ್ಕು, ವಿನಯವರು ಅವರು ಶೂಟ್ ಮಾಡಕತ್ತಾರು. ಸೊ ಅವ್ರದ್ದು ಲುಕ್ ತೋರಿಸ್ತೀನಿ. ಸೊ ಆಕ್ಚುಲಿ ನಾನೇನು ಮುಂಜಾನೆ ಹೇಳಿದ್ವಿ ವ್ಲಾಗ್ ಸ್ಟಾರ್ಟ್ ಮಾಡುವಾಗ, ಏನು ಚಿಕ್ಕು ಏನು ಹ್ಞೂ ಮಾತಾಡು ಮಾತಾಡು, ಏನು ಮಾತಾಡತ್ತಿದ್ದಿ, ರೆಡಿ ಆದಿ? ಹಾಂ, ಇಲ್ಲಿ ಚಿಕ್ಕು ರೆಡಿ ಆಗ್ಯಾನು, ಸಾನು ರೆಡಿ ಆಗ್ಯಾಳು, ಮತ್ತೆ ಅವ್ರ ಮಮ್ಮಿ ರೆಡಿ ಆಗ್ಯಾಳು. ಈಗ 5:30 ಆಗೈತಿ, ನಮಗೆ 5:30 ಟೈಮ್ ಕೊಟ್ಟಿದ್ರು. ಲಾಂಚ್ ಇವೆಂಟ್ 5:30 ಸ್ಟಾರ್ಟ್ ಆಗೋದೈತಿ, 5:30 ಅಂದ್ರೆ ಡಾಟ್ ರೆಡಿ ಇರಲಿ ಅಂತ. ಸೊ ನಾವೆಲ್ಲರೂ ರೆಡಿ ಇದ್ದೀವಿ. ಸೊ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು ಹೇಳಿದ್ನೆಲ್ಲ, ಟ್ಯಾಲೆಂಟ್ ರೈಟ್ ಅವ್ರದ್ದು ಲಾಂಚ್ ಇವೆಂಟ್ ಐತಿ ಅಂತ. ಸೊ ಅದಕ್ಕೆ ಸ್ಟಾರ್ಟ್ ಆಗೋದೈತಿ. ಸೊ ಚಲೋ ಎಲ್ಲರೂ ಹೋಗುನು ರೆಡಿ ಆಗ್ತೀವಿ ನೋಡ್ರಿ. ಎಲ್ಲಾರು ಚಿಕ್ಕು ಅದವರೆ ಗಿಫ್ಟ್ ಬಾಕ್ಸ್ ಅದ ಹಾಕೈತಿ. ತೆಗಿತೈತೆ ಚಿಕ್ಕು ತೆಗಿತೈತ? ಚಲೋ ಹೋಗ ನೋಡ್ರಿ, ಚಲೋ ನೋಡ್ರಿ. ಎಷ್ಟು ಖುಷಿ ಆಗ ನೋಡು, ನಾ ಈ ರೀತಿ ರೆಡಿ ಆಗೀನಿ. ಚಲೋ, ಅವನ ಹೆಸರು ವಂಶೇತ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಅದ್ ನಮ್ಮ ಮನೆಯವ್ರು ಚಿಕ್ಕು 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 ಕರಿತೀವಿ. ಬ್ಲಾಗ್ ಒಳಗೂ ಚಿಕ್ಕು ಚಿಕ್ಕು ಕೇಳ್ಕೊಳ್ಳ, ಅವ್ರು ಚಿಕ್ಕು ಎಷ್ಟೋ ಜನ ಕೇಳ್ತಾರ ಅವ್ರ ರಿಯಲ್ ಹೆಸರು ಏನಂತ. ವಂಶೇತ್ ಅಂತ ಆಕ್ಚುಲಿ ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಅನ್ಕೋ. ಹಿಂಗ ಎಲ್ಲಾರ ಕೈಗೂ ಮೊಬೈಲ್ಗಳ, ಎಲ್ಲಾರ ಕೈಗೂ ಮೊಬೈಲ್ಗಳು ಇರ್ತಾವ. ನಡ್ರಿ ಹೋಗೋಣ, ರೆಡಿ ರೆಡಿ ಎಲ್ಲರೂ. ಕೆಳಗ ಬಂದಿವಿ. ಸೊ ಎಲ್ಲಾರು ಇನ್ಫ್ಲುಯೆನ್ಸರ್ಸ್ ಭೇಟಿ ಆಗಕತ್ತಾರು, ಎಲ್ಲಾರ ಜೊತೆ ಮಾತಾಡ್ಕೋತ ಟೈಮ್ ಸ್ಪೆಂಡ್ ಆಗತ್ತೈತಿ. ಫುಲ್ ಟ್ರೈ
ಫುಲ್ ಟೈಮ್ ಟ್ರಾವೆಲ್ ಫುಲ್ ಟೈಮ್ ಟ್ರಾವೆಲ್ ಮಸ್ತ್ ಮಸ್ತ್ ಇರ್ತಾವು ಕ್ರೇಜಿ ಗೋಪಿ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಶ್ರೀದೇವ್ ವ್ಲಾಗ್ಸ್ 1 ಮಿಲಿಯನ್ ರೀಚ್ ಆಗತ್ರಿ ಕೊಡವಲ್ಲ ಜಗ್ಗಾಡಕತ್ತಾನ ಅಕ್ಕಿಗೆ ಜೋಕಾಲಿ ಸಿಕ್ತು ಇನ್ ಮುಗಿದ ಹೋಯ್ತೇನ ನೀ ಆಡ ನೀ ಆಡ್ ಸಣ್ಣ ಜೋಕಾಲಿ ಆಡ್ ನಡೀತೈತಿ ಬಫೆಲೋ ಬಫೆಲೋ ಮಲ್ಕೊಂಡಿರ್ತಿ ಚಿಕ್ಕು ರೀ ಅಲ್ಲಿ ನೋಡ್ರಲ್ಲಿ ಅಲ್ಲಿ ಬಫೆಲೋ ನೋಡಿ ಹೆಂಗ್ ಮಾಡತ್ತ ನೋಡ್ರಿ ಕುಂದ್ರಲ್ಲ ಬೆನ್ನ ಸಡ್ಲ್ ಮಾಡ್ಕೋತೀರಿ ರೀ ರೀ ಚಿಕ್ಕು ಕೇಳೋಲ್ಲ ಹೊಂಟಾನದ್ರ ಮೇಲೆ ಕುಂಡ್ರಾಕ ಏ ಸಾನು ನಿನ್ ಫೇವ್ರೇಟ್ ಬಂತಿಲ್ಲ ನಿನ್ ಫೇವ್ರೇಟ್ ಚಿಕ್ಕು ಚಿಕ್ಕು ಸ್ವಿಮ್ಮಿಂಗ್ ಪೂಲ್ ಚಿಕ್ಕು ಸ್ವಿಮ್ಮಿಂಗ್ ಪೂಲ್ ಬಂತ ಮಾ ಬಂತ ಮಾ ಮೇನ್ ಪಾಯಿಂಟ್ ಇದರದ ರೆಸಾರ್ಟ್ ಅಂದ್ರೆ ಇದು ರಿವರ್ ನೋಡ ಎಸ್ ಈ ರಿವರ್ ಹೆಸರೇ ಅವ್ನು ಹಿಡ್ಕೊಡ್ರಿ ಮುಂದ ಮುಂದೆ ಹೊಂಟಾನ ಈ ರಿವರ್ ಹೆಸರ ಸ್ಟಾರ್ಲಿಂಗ್ ರಿವರ್ ರೆಸಾರ್ಟ್ ಆತೈತಿ ಯಾಕಂದ್ರ ಅದ ಎಕ್ಸಾಕ್ಟ್ಲಿ ಮುಂದೇನ ಕಾಣತಲ್ಲ ಅದು ರಿವರ್ ಐತಿ ಅಂದ್ರ ನ್ಯಾಚುರಲ್ ರಿವರ್ ಐತಿ ಅದ್ರ ಮುಂದೆನ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡಾರು ಸೊ ಈ ಕಡೆ ಇದು ಪೂರ್ತಿ ರೆಸಾರ್ಟ್ ಅದ ಪ್ರಾಪರ್ಟಿ ಬರ್ತೈತಿ ಎಷ್ಟ್ ಮಸ್ತ್ ಅನಸ್ತತಲ್ಲ ರೀ ಎಷ್ಟ್ ಮಸ್ತ್ ಅನಸ್ತತಲ್ಲ ನೋಡಕ್ ಮುಂದ್ ರಿವರ್ ಅಲ್ಲೇ ಒಂದ್ ಫನ್ ಆಕ್ಟಿವಿಟಿ ಐತಿ ಬಫೆಲೋ ಮೇಲೆ ಕುಂದ್ರೂದ ನಮ್ ಚಿಕ್ಕಗದ್ ಬಾಳ ಲೈಕ್ ಆಗೈತಿ ಎಟ್ ಕುಂದ್ರಷ್ಟು ಬರೇ ಅದ್ರ ಕಡೆನ ಓಡಾಡಿ ಹೊಂಟಾನು ರೀ ಕುಂದಿರ್ತೀರೇನ ಅಯ್ಯೋ ಶೂಸ್ ತೆಗಿತಾನ ರೀ ಬಫೆಲೋ ಮೇಲೆ ಕುಂದಿರ್ತೀರೇನ ಸಡ್ಲಾಗ್ತತನ್ ಬನ್ ಪೂರ ಯಾಕೇನಾಗ್ತತಿ ಆಕೆನೋ ನಿಮ್ ಹಿಂದ್ ಕುಂದಿರ್ತಾಳತ್ತ ನಿಮ್ ಮುಂದ್ ಕುಂದಿರೋದತ್ತ ಇಬ್ರು ಕೂಡ ಹಾಕೊಂಡ್ ಬಿದ್ರಂದ್ರ ಗೊತ್ತಾಗ್ತೈತಿ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಐತಿ ಕಿಡ್ಸ್ ಓನ್ಲಿ ಸೊ ನಮ್ ಚಿಕ್ಕು ಸಾನು ಬಂದಾರ ಇಲ್ಲೇ ಇಲ್ಲೇನೋ ಒಂಥರ ಇದನ್ ಐತಿ ಇಲ್ಲಿ ಜೋಕಾಲಿ ಐತಿ ಇಲ್ಲೇನೋ ಬರ್ಮಾ ಬ್ರಿಡ್ಜ್ ಹತ್ತಾರಲ್ಲ ಆ ಟೈಪ್ ಐತಿ ಇದ ನಮ್ ಚಿಕ್ಕನು ಈಗ ಟ್ರೈ ಮಾಡವ ಇರಾಕ ಅಲ್ಲಿ ನೋಡಲ್ಲ ಅವನು ಇರಾಕ ಟ್ರೈ ಮಾಡಕತ್ತ ಚಿಕ್ಕು ಕುಕ್ಕು 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 ಚಲೋ ಐತಿ ಅಷ್ಟ ಇಲ್ಲೈತಿ ಅಲ್ಲಿನು ಏನೋ ಐತಿ ಮತ್ತ ಮಂಗ್ಯಾಗತ್ಲೆ ಜಿಕ್ಕ ತಗೋದ ಒಂದ್ರಿಂದ ಒಂದ್ ಹಿಂಗ ಟಾರ್ಚನ್ ಮಾಡ್ತಾನಲ್ಲ ಹಂಗ ಹಾ ಮೋಸ್ಟ್ಲಿ ಹಂಗಿಲ್ಲ ಹಾ ನಡ್ಕೋ ತಗೋದ್ ಕಾಣತೈತ ಅದ ಬ್ಯಾಲೆನ್ಸ್ ಹಾ ಬ್ಯಾಲೆನ್ಸ್ ಹ್ಮ್ ನೋಡ್ಲಿಲ್ಲ ಯಾಕೆ ಆಟ ಆಡ ಚಾಲು ಮಾಡ್ಲಿಕ್ಕೆ ಇದು ಕಿಡ್ಸ್ ಏರಿಯಾ ಇಲ್ಲೇ ಜೋಕಾಲಿ ಐತಿ ನಮ್ ಸಾನೂನ್ ಫೇವ್ರೇಟ್ ಓನ್ಲಿ ಫಾರ್ ಕಿಡ್ಸ್ ಅದ್ ಬರ್ತಾರು ನಾ ಕುಂಡ್ರದಿಲ್ಲ ಅಂತ ಸುಮ್ ಚಷ್ಟ ಮಾಡತ್ತೇನೆ ಸೊ ಇಲ್ಲೇ ಸಾನು ಆಟ ಆಡಕ್ಕೆ ಎದ್ದಾಳು ಅಲ್ಲೇ ನಮ್ದು ಲಾಂಚ್ಮೆಂಟ್ ನಡೆದಿರ್ತತಿ ಅಕ್ಕಿಗೆ ಬೋರ್ ಆಗ್ತತಿ ಹಿಂಗಾಗಿ ಅಕ್ಕಿ ಅನ್ಕ ತನಕ ಇಲ್ಲೇ ಜೋಕಾಲಿ ಆಟ ಆಡ್ಕೋತ ಕುಂಡ್ರಕ್ಕೆದ ಕುಂದ್ರಣ ತೂಗಿ ಹೋಗ್ತೇನೆ ಅಲ್ಲೇ ಬರುದ ಸೀದಾ ಲಾಂಚ್ಮೆಂಟ್ ಅಂತಕ್ಕ ಇಬ್ರದು ಸ್ನಾಕ್ಸ್ ಟೈಮ್ ಆತು ಕಟ್ ಮಾಡ್ಲ ನೀ ಬರಂಗಿಲ್ಲ ಮಾಡ್ ಮಾಡ ಚೀಕು ಸ್ವಲ್ಪ ಸ್ವಲ್ಪ ಇದ್ ಮಾಡ ಸ್ಟಾರ್ಟ್ ಮಾಡ್ರಿ ನಂಗ ಚಿಕ್ಕು ನಂಗ ನಂಗ ಥ್ಯಾಂಕ್ ಯು ಹುಡುಗರು ನೋಡ್ಲ ಅದ ಗೊತ್ತಾಗೋಲ್ತ ನನಗ ಸೊ ಒಮ್ಮೆ ನಾ ದೃಷ್ಟಿ ತೆಗೆದ್ಬಿಡ್ತೇನೆ ಎಲ್ಲಾರ್ಗು ಒಮ್ಮೆ 1 ನಿಮಿಷ
ಸೌಮ್ಯ ಜೋರನ್ನ ಚಪ್ಪಾಳೆ ಬರ್ಲಿ ಎಲ್ಲಾರ ಕಡೆಯಿಂದ, ಒಂದ್ ಸ್ವಲ್ಪ ಜೋಶ್ ಬರ್ಲಿ ಎಲ್ಲಾರ ಕಡೆಯಿಂದ. ಕರ್ನಾಟಕ ಮಂದಿ ಯಾವ್ದ ಇವೆಂಟ್ ದಾಗ ಹೋದ್ರು ಜೋಶ್ ಮಾತ್ರ ಕಡಿಮೆ ಇರಂಗಿಲ್ಲ. ಜೋರಾಗ ಜೋಶ್ ಬರ್ಬೇಕ, ಜೋರಾಗ ಅವಾಜ್ ಬರ್ಬೇಕ ಎಲ್ಲಾರ ಕಡೆಯಿಂದ. ಇದು ಟ್ಯಾಲೆಂಟ್ ಟ್ರೈಬ್ ಅನ್ನೋ ಒಂದು ಹುಚ್ಚು ಕಲ್ಪನೆ ಸ್ಟಾರ್ಟ್ ಆಗಿದ್ದು 8 ತಿಂಗಳ ಹಿಂದೆ. ಸೊ 8 ತಿಂಗಳ ಹಿಂದೆ ನಾನು ಬೆಂಗಳೂರೊಳಗಿದ್ದಾಗ ಒಂದು ಕ್ರಿಯೇಟರ್ಸ್ ಅವಾರ್ಡ್ಸ್ ನಡೀತು. ಒಂದು ಸಂಘ ಬಂದ, ಬೈ ನಿನ್ ಜೋಡಿ ಒಂದ್ ಸ್ವಲ್ಪ ಮಾತಾಡೋದೈತೆ ಬಾ ಅಂತೇಳಿ. ಸೊ ಆಲ್ರೆಡಿ ನಮ್ಗೆ ಪ್ಲಾನ್ ಇಡೋದಿತ್ತು, ಸೊ ಏನೋ ಒಂದು ಚಾಲು ಮಾಡೋಣ ಅಂತೇಳಿ. ಸೊ ಎಲ್ಲ ಮೈಂಡ್ ಸೆಟ್ ಸೇಮ್ ಆತು. ಆಕಾಶ್ ಬಂದ, ಅನೂಪ್ ಬಂದ, ಸೊ ಅವಾಗ ದ ಟ್ಯಾಲೆಂಟ್ ಟ್ರೈಬ್ ಅಂತೇಳಿ ಲಾಂಚ್ ಆತು ನಮ್ದು. ಇದು ಸೊ ಇವೆಲ್ಲ ಪ್ರಾಬ್ಲಮ್ಸ್ ನೋಟ್ ಔಟ್ ಮಾಡ್ಕೊಂಡಿದ್ದೇವೆ. ಸೊ ಇದ್ರ ಪ್ರಕಾರ ಹೆಂಗ್ ಪ್ರೊಫೆಷನಲಿ ನಾವು ಅಪ್ರೋಚ್ ಮಾಡಬೇಕು ಫ್ರೆಂಡ್ಸ್ ಗೆ ಅವೆಲ್ಲ ನಾವು ಕಲಿಸ್ಕೊಡ್ತೇವೆ. ಆಲ್ ದ ಕ್ರಿಯೇಟರ್ಸ್, ಐ ನೀಡ್ ಸಮ್ ಜೋಶ್ ಹಿಯರ್. ಲೆಟ್ಸ್ ಬಿಲ್ಡ್ ದ ಟ್ರೈಬ್ ಟುಗೆದರ್. ಕಾರ್ತಿಕ ಇದೆಲ್ಲ ನಿಂದೆ ಏನಪ್ಪ ಪ್ಲಾನ್? ಸೊ ಮೌಂಟೇನ್ ಡಿಯೋ ಡರ್ಕಿ ಆಗಿ ಡರ್ಕಿ ಡರ್ಕಿ ಆಗಿ ಜೀತ್ ರೀ ಜೀತ್ ಏನ್ ಮಾಡುದ್ರಿ? ನಾ ಕುಡಿಯಂಗಿಲ್ರಿ ಅವ್ರ, ಯಾಕಂದ್ರ ಬೇರೆ ಕೆಪಾಸಿಟಿ ಹೋಗು. ನೀವು ಯಾರಿಗಾರ ಹೋಗಿ ಕೊಟ್ಟ ಅವ್ರಿಗ ಕನ್ವಿನ್ಸ್ ಮಾಡ್ಬೇಕು ತಗೋ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನಾರ ಒಂದ್ ಮಸ್ತ್ ಲೈನ್ ಹೊಡಿಬೇಕು, ಅದಕ್ಕೆ ಇಂಪ್ರೆಸ್ ಆಗ್ಬಿಡ್ಬೇಕು. ಅದ್ ಏನ್ ನೋಡ್ರಿ, ಇದೆಲ್ಲ ಟ್ಯಾಲೆಂಟ್ ಟ್ರೈಬ್ ಜೊತೆ ಮಾತಾಡ್ರಿ, ನಾನು ಕಮರ್ಷಿಯಲ್ಸ್ ಎಲ್ಲ ಆಡಕ್ ತಗೋದ್ರಿ. ಓಕೆ, ಸೊ ಕಾಂಗ್ರ್ಯಾಚುಲೇಷನ್ಸ್ ಟು ಟ್ಯಾಲೆಂಟ್ ಟ್ರೈಬ್ ಫಾರ್ ದಿಸ್ ಲಾಂಚ್ ಪಾರ್ಟಿ ಅಂಡ್ ಆಸ್ ವೆಲ್ ಆಸ್ ಆನ್ ಬೋರ್ಡಿಂಗ್ ಅಸ್ ವಿತ್ ಯು. ಥ್ಯಾಂಕ್ ಯು. ನನ್ನ ಹೆಸರು ಎಲ್ಲರೂ ಗೊತ್ತಿರ್ಬೇಕು. ನಾ ಹೆಚ್ಚು ಮಾತಾಡೋದಲ್ಲ. ನಮ್ದು ಕಂಗ್ರಾಚುಲೇಷನ್ ಕಾರ್ತಿಕ್ ಭಾಯ್, ಅನೂಪ್ ಭಾಯ್, ಆಕಾಶ್. ಟ್ಯಾಲೆಂಟ್ ಟ್ರೈಬ್ ಅಂತ ಒಂದು ಹೊಸದು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ತೆಗೆದಿದ್ದಾರೆ. ಲಾಂಚ್ ಇವೆಂಟ್ ಎಲ್ಲ ಮಸ್ತ್ ಆಯ್ತು, ಸೂಪರ್ ಆಯ್ತು. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ರೀತಿ ಒಂದು ಏನಪ್ಪ ಕ್ರಿಯೇಟರ್ಸ್ಗಾಗಿ ಮೀಟಪ್ ಮಾಡೋದು ಅಥವಾ ಕ್ರಿಯೇಟರ್ಸ್ಗಾಗಿ ಈ ರೀತಿ ಒಂದು ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನೋಡಿ ಭಾಳ ಖುಷಿ ಆಯಿತು. ಯಾಕಂದ್ರೆ ಹಿಂಗೆ ನಮ್ಮ ಸೈಡು ಎಲ್ಲ ಕ್ರಿಯೇಟರ್ಸ್ ಬೆಳಿಬೇಕು, ಎಲ್ಲರೂ ಕೂಡಬೇಕು ಅಂತ ನಮಗೂ ಇಷ್ಟು ದಿನ ಭಾಳ ಅನ್ನಿಸ್ತಿತ್ತು. ನಾನು ಇನ್ನೇವರು ಯಾವಾಗ ಯಾವಾಗ ಮಾತಾಡ್ತಿದ್ವಿ, ನಮ್ಮ ಸೈಡ್ನ ಹಿಂಗೆ ಭಾಳಷ್ಟು ಜನ ಎಲ್ಲ ಕ್ರಿಯೇಟರ್ಸ್ ಆದ್ರೆ ಅಂದ್ರೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡ್ಕೋತಾ ಇದ್ವಿ ಅಂದ್ರೆ ಜರ್ನಿ ಸೇಮ್ ಇರ್ತೈತಲ್ಲ ಅಂತ. ಸೊ ಈಗ 15 ಮಿನಿಟ್ಸ್ ಬ್ರೇಕ್ ಕೊಟ್ಟಾರು, ಹಿಂಗಾಗಿ ಎಲ್ಲರೂ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಚಿಲ್ ಮಾಡಕತ್ತಾರು. ನಾನು ಸಾನು ಮತ್ತು ಚಿಕ್ಕನ್ ಕರ್ಕೊಂಡು ಇಲ್ಲಿ ಕಿಡ್ಸ್ ಏರಿಯಾ ಒಳಗೆ ಬಂದೇನಿ. ಇಬ್ಬರು ಜೋಕಾಲಿ ಆಡಕತ್ತಾರು. ಓನಪ್ಪ ಏನ ತೂಗದ್ ಬಂದಾತು ನಿಂದ, ಏನ ತೂಗ್ಲಿ 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 ನಿಂಗ ಅಕ್ಕನ್ ಫುಲ್ ಫಾಸ್ಟ್ ಹೊಂಟೈತಿ, ನಿನ್ ಸ್ಲೋ ಹೊಂಟೈತಿ. ಹಾ ನಮ್ ಚಿಕ್ಕು ಮತ್ತೆ ಸಾನುಗೂ ಥ್ಯಾಂಕ್ ಯು ಹೇಳ್ಬೇಕು. ಎಲ್ಲ ಲಾಂಚ್ ಇವೆಂಟ್ ಆಗೋ ತನಕ ಸುಮ್ ಶಾಂತ್ ಕೂತಾರು. ಹಾ ತೂಗ್ತೀನಿ. ಇವೆಂಟು ಇನ್ನೂ ನಡ್ದೈತಿ, ಅಂದ್ರೆ ಲಾಸ್ಟ್ ಒಂದ್ ಸ್ವಲ್ಪ ಎಲ್ಲ ಫನ್ ಆಕ್ಟಿವಿಟಿ ಇಂದು ನಡ್ದೈತಿ. ಬಟ್ ಅದು ಎಲ್ಲ ಪೂರ್ತಿ ಮುಗಿದ ಮೇಲೆ ಚಿಕ್ಕು ಮತ್ತು ಸಾನುಗ್ ಊಟ ಮಾಡಿಸೋದಂದ್ರೆ ಭಾಳ ತಡ ಆಗ್ತೈತಿ. ಹಿಂಗಾಗಿ ನಾನು ಈಗ ಚಿಕ್ಕುಗ ಮತ್ತು ಸಾನುಗ ಊಟ ಮಾಡಿಸ್ರೆ ಆಯಿತು ಅಂತ ಕರ್ಕೊಂಡು ಬಂದೀನಿ. ಮಸ್ತ್ ಐತಿ ರಾತ್ರಿ ಡಿನ್ನರ್ನು, ಪಾವ್ ಬಜ್ಜಿ ಐತಿ, ಗ್ರೀನ್ ಪೀಸ್ ಪುಲಾವ್ ಐತಿ, ವೆರೈಟೀಸ್ ಆಫ್ ಡಿಶಸ್ ಅದಾವು. ಸೊ ಸಾನೊಂದು ಊಟ ಆಯಿತು, ಈಗ ಜಸ್ಟ್ ಕೈ ತೊಳ್ಕೊಳಕ್ಕೆ ಹೋಗ್ಯಾಳ ಆ ಕಡೆ ನೀರು ಕುಡಿದು ಬರಕ್ಕೆ. ವಿನಯ್ ಅವರು ಅಷ್ಟು ಅದನ್ನು
ಇವೆಂಟ್ ಅಟೆಂಡ್ ಮಾಡಾಕತ್ತಾರು. ಮತ್ತೆ ಇಬ್ರು ಕೂತ್ರ ಸಾನು ಮಚ್ಚಿಕ್ಕು ಊಟ ಮಾಡ್ಸೋ ತಡ ಆಗ್ತದೆ ಅಂತೇಳಿ ನಾನೊಬ್ಬಕ್ಕೆ ಈ ಕಡೆ ಬಂದೇನಿ, ಇಬ್ಬರಿಗೂ ಒಂದು ಸ್ಪೂನ್ ಹೆಸರು ಆಯ್ತು ಅಂತ. ಸೊ ನಮ್ಮ ಚಿಕ್ಕು ಫುಲ್ ಮಗನಾಗೇನು ಜಸ್ಟ್ ಊಟ ಮಾಡ್ಸೀನಿ. ರೂಮಿಗೆ ಬಂದ್ಮೇಲೆ ಫಸ್ಟ್ ಚಿಕ್ಕು ಮತ್ತು ಸಾನುನ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಮಾಡಿ ಮಲಗಿಸಿದ್ನಿ. ಚಿಕ್ಕುಗಂತೂ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಜೋರು ನಿದ್ದೆ ಬಂದಿತ್ತು. ಯಾಕಂದ್ರೆ ಮುಂಜಾನೆಯಿಂದ ನಾವು ಟ್ರಾವೆಲಿಂಗ್ ಒಳಗಿದ್ವಲ್ಲ, ಕಾರ್ ಒಳಗೆ ಒಂದು ತಾಸೇನು ಒಂದು 1.5 ತಾಸು ಮಲ್ಕೊಂಡಿದ್ದ ಅಷ್ಟು ಆದ್ಬಿಟ್ರೆ ಏನೋ ಇವತ್ತು ಇಡೀ ದಿನ ಮಲ್ಕೊಂಡಿಲ್ಲ. ಅದರೊಳಗೆ ಇಲ್ಲಿ ಗಾರ್ಡನ್ ಗಿಡನ್ ಐತಿ. ಸೊ ಹಿಂಗಾಗಿ ಜೋಕಾಲಿ ಆಡೋದು ಓಡ್ಯಾಡೋದು ಮನ್ಗಂಡ ಸಿಕ್ಕಾಪಟ್ಟಿ ಸಾನುನ ಜೊತೆ ಫುಲ್ ದಣಿಗೆ ಹಾಕಿದ್ದೆ. ಸೊ ಚಿಕ್ಕು ಮಲ್ಕೊಂಡನು, ಈ ಸಾನು ಈಗ ಮಲ್ಕೊಳಾಗತ್ತಾಳು ಅಂದರೆ ಫುಲ್ ನಿದ್ದೆಗಣಗದಾಳು ಈಗ. ಏನು ಮಲ್ಕೊಂಡ್ಲು ನಿದ್ದೆ ಆಯ್ತು ತಪ್ಪಿಸಕತ್ತಿದ್ನಿ ನಾನು ಇಷ್ಟೊತ್ತನ ಮಲ್ಕೊಂಡಾಳಕ್ಕಿನೂ. ಸೊ ಇವತ್ತಿನ ದಿನ ಮಸ್ತಿತ್ತು, ಸೂಪರ್ ಇತ್ತು. ಇನ್ನು ಮಲ್ಕೊಂಡಿಲ್ಲ, ಈಗಾರ ತಪ್ಪಡಿಸಕತ್ತಿದ್ನಲ್ಲ ಮತ್ತೆ ನಮ್ಮ ಸಾನೋಗಿ ಇನ್ನಾದರೂ ತಪ್ಪಡಿಸ್ಬೇಕಾಗ್ತೈತಿ ದೊಡ್ಡಕ್ಕಾದ್ರೂ. ಹೌದಿಲ್ಲ, ಮಮ್ಮಿಗೂ ಸೈಡಿಗೆ ತಪ್ಪಡಿಸ್ಬೇಕಂದಾಗ ಮಕ್ಕೊಳಕ್ಕೆ ನನ್ನ ಮಗಳು. ಸೊ ಏನು ಸಾನು ಮಕ್ಕೊತಾಳು, ಆಕೆಗೂ ನಿದ್ದೆ ಬಂದೈತಿ. ವಿನಯವರು ಕೆಳಗೆ ಬೇರೆ ಕ್ರಿಯೇಟರ್ಸ್ ಜೊತೆ ಒಂದು ಸ್ವಲ್ಪ ಊಟದು ಮಾಡಕತ್ತಾರು. ಆಗಳೆ ಹೇಳಿದ್ನಲ್ಲ ಸುಮ್ಮನೆ ಇವರಿಬ್ರಿಗೇನೋ ತಡ ಆಗ್ತೈತಿ ಅಂತ, ನಾನು ಇವರಿಬ್ಬರನ್ನೂ ಕರ್ಕೊಂಡು ಬನ್ನಿ. ಯಾಕಂದ್ರೆ ಪಾಪ ಎಡ್ಡು ಸಣ್ಣದವು ಫುಲ್ ದಣದ್ ಬಿಡ್ತಾವು. ಸೊ ಚಿಕ್ಕಂತ್ರ ನೋಡ್ರಿ ಫುಲ್ ದಣದಿದ್ದ ಹೆಂಗೆ ಮಕ್ಕೊಂಬಿಟ್ಟನು. ಸೊ ಇವತ್ತಿನ ದಿನ ಸೂಪರ್ ಇತ್ತು, ಮಸ್ತ್ ಇತ್ತು. ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಇತ್ತು, ಎಲ್ಲ ಬೇರೆ ಬೇರೆ ಕ್ರಿಯೇಟರ್ಸ್ಗೆ ಭೇಟಿಯಾಗಿ ಖುಷಿನೂ ಆಯಿತು. ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗ ಮುಗಿಸಾಕತ್ತೀನಿ. ಹೋಪ್ ಸೊ ನೀವು ಇವತ್ತಿನ ವ್ಲಾಗ್ ನೋಡಿ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಳಕತ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ ಬಾಯ್ ಆ್ಯಂಡ್ ಗುಡ್ ನೈಟ್.